ಹಲೋ ನಮಸ್ತೆ ವೀಕ್ಷಕರೇ, ನೀವು ನೋಡ್ತಿದ್ದೀರಾ ನಯಾ ಟಿ ವಿ. ನಾನು ನಿಮ್ಮ ಪಟಾಕಿ ಪ್ರೇಕ್ಷಾ. ಇವತ್ತೊಂದು ಸುಂದರವಾಗಿದ್ದರೂ ಕಥೆಯೊಂದಿಗೆ ನಾನು ನಿಮ್ಮ ಜೊತೆ ಬಂದಿದ್ದೀನಿ. ಏನಪ್ಪ ಅಂತಂದರೆ, ಈ ವ್ರತದ ಬಗ್ಗೆ ಎಲ್ಲ ಕೇಳಿರ್ತೀರಾ ನೀವು. ಇವತ್ತಿನ ನನ್ನ ಟಾಪಿಕ್ ಕುಂತಿಯ ಗಜಗೌರಿ ವ್ರತ. ಸೊ ಈ ವ್ರತ ಗೀತ ಎಲ್ಲ ಯಾಕೆ ಅಂತ ಯೋಚನೆ ಮಾಡ್ತಿದ್ದೀರಾ? ಈಗಿನ ಕಾಲದಲ್ಲಿ ನಮ್ಮ ಟೈಮ್ ಸೆನ್ಸ್ಗೆ ಏನಾಗ್ಬಿಟ್ಟಿದೆ ಅಂದರೆ ಸಂಕಷ್ಟಿ ಗ್ರಹಣ, ಇದನ್ನು ಮಾಡೋಕ್ಕೆ ಟೈಮ್ ಇಲ್ಲ, ಇನ್ನು ವ್ರತ ಹೇಗಪ್ಪ ಮಾಡೋದು ಅಂತನಾ. ಸೊ ನಮ್ಮಲ್ಲಿ ವ್ರತಕ್ಕೆ ಅಷ್ಟೊಂದು ಇಂಪಾರ್ಟೆನ್ಸ್ ಇಲ್ಲ. ಅದೇ ದೇವಾನುದೇವತೆಗಳಲ್ಲಿ ಆಗಿನ ಕಾಲದಲ್ಲಿ ವ್ರತ ಅಂದರೆ ತುಂಬ ಜನ ತುಂಬ ಇಂಟ್ರೆಸ್ಟ್ ಕೊಟ್ಟು ಮಾಡ್ತಿದ್ರು. ಹಾಗೆ ಕುಂತಿ ವ್ರತ ಹೇಗಿತ್ತು ಅಂತ ನೋಡ್ಕೊಂಬರೋಣ. ಇವತ್ತಿನ ನನ್ನ ಕಥೆಯಲ್ಲಿ ಕುಂತಿ ಮುಖ್ಯ ಪಾತ್ರ ವಹಿಸ್ತಿದ್ದಾರೆ. ಏನಪ್ಪ ಅಂತಂದರೆ, ಕುಂತಿ ಗಜಗೌರಿ ವ್ರತ ಮಾಡಲಿಲ್ಲ, ಮಾಡೋಕ್ಕಾಗಲಿಲ್ಲ ಅಂತ ಈ ಪ್ರಾರಬ್ಧ ಕರ್ಮದಿಂದ ಹಿಂಗಾಯಿತು ಅಂತ ಎಲ್ಲ ಹೇಳಿ ಅಳ್ತಾ ಇರ್ತಾರೆ. ಸೊ ಆ ಟೈಮ್ಗೆ ಅರ್ಜುನ ಬರ್ತಾರೆ. ಅರ್ಜುನ ಬಂದುಬಿಟ್ಟು, ಏನಾಯಿತು ಕುಂತಿ ಮಗ ಅಲ್ವಾ ಅರ್ಜುನ, ಬಂದು ಕೇಳ್ತಾನೆ, ಏನಾಯ್ತಮ್ಮ, ಯಾಕೆ ಹಿಂಗೆ ಅಳ್ತಿದ್ಯಾ, ಏನಾದರೂ ಕಷ್ಟನಾ ನಿಮಗೆ, ಹೇಳಿ ನನ್ನ ಹತ್ರ ಹೇಳ್ಕೊಳ್ಳಿ ಅಂತ ಅಂದಾಗ, ಇಲ್ಲ ನಾನು ಗಜಗೌರಿ ವ್ರತ ಮಾಡಬೇಕಿತ್ತು, ಆದರೆ ಕೆಲವು ಸಂದರ್ಭ ಸಮಯಗಳಿಂದ ಈ ಪ್ರಾರಬ್ಧ ಕರ್ಮದಿಂದ ನಾನು ಮಾಡೋಕ್ಕಾಗ್ತಿಲ್ಲ, ನಂಗೆ ತುಂಬ ಬೇಸರ ಆಗ್ತಿದೆ. ಅದೇ ನಿನ್ನ ದೊಡ್ಡಮ್ಮ ಗಾಂಧಾರಿ ಅರಮನೆಯಲ್ಲಿ ವೈಧುರ್ಯದಿಂದ ಭರ್ಜರಿಯಾಗಿ ಅದ್ದೂರಿಯಾಗಿ ಮಾಡ್ತಿದ್ದಾರೆ, ನನಗೆ ತುಂಬ ಅಸೂಯೆ ಆಗ್ತಿದೆ, ನಾನು ಆ ಥರ ಮಾಡೋಕ್ಕಾಗ್ತಿಲ್ವಲ್ಲ ಅಂತ ಎಲ್ಲ ಹೇಳ್ಕೊಂಡಾಗ, ಹೇಗೆ ಮಾಡ್ತಿದ್ದಾರೆ ದೊಡ್ಡಮ್ಮ ಅಂತ ಹೇಳಿದಾಗ, ಅವ್ರು ಹೇಳ್ತಾರಂತೆ, ಗಾಂಧಾರಿ ಅವರು ಬಂಗಾರದ ಐರಾವತ ಇಟ್ಕೊಂಡು, ಆಮೇಲೆ ಈ ಕಾಮಧೇನು, ಈ ಪೀಠ ಇದನ್ನೆಲ್ಲ ಇಟ್ಕೊಂಡು ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ, ಆದರೆ ನನ್ನ ಕೈಲೇನೂ ಆಗ್ತಿಲ್ಲ. ಮುತ್ತೈದೆಯರಿಗೆಲ್ಲ ತಾಂಬೂಲ ಕೊಡ್ತಿದ್ದಾರೆ, ಹಾಗೆ ಆ ಮುತ್ತೈದೆಯರು ಹರಿಸಿದ್ರೆ ಇವರ ವ್ರತ ಏನಿದೆ ಅದು ಅಲ್ಲಿ ಕಂಪ್ಲೀಟ್ ಆಗುತ್ತೆ ಅಂತ ಇವರು ತುಂಬ ಸುಂದರವಾಗಿ ಮಾಡ್ತಿದ್ದಾರೆ, ಆದರೆ ನಾನು ಇಲ್ಲಿ ಅಳ್ತಾ ಕೂತ್ಕೊಂಡಿದ್ದೀನಿ, ನನಗೆ ಯಾವ ವ್ರತನೂ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳಿ ತುಂಬ ನೊಂದ್ಕೊಳ್ತಾರಂತೆ. ಇದನ್ನು ಕೇಳಿಸ್ಕೊಂಡಂಥ ಭಾರತ ಅವರು, ಅಷ್ಟೇ ಅಲ್ವಾ ದೊಡ್ಡಮ್ಮನ ರೀತಿ ನೀನು ಕೂಡ ವ್ರತ ಮಾಡಬೇಕು ಅಲ್ವಾ, ಮಾಡುವಂತೆ, ಆದರೆ ಆ ರೀತಿ ಮಾಡಬೇಡ, ಅವ್ರು ಏನು ಮಾಡಿದ್ದಾರೆ ಈಗ ಚಿನ್ನದ ಐರಾವತ ಆಗಿರಬಹುದು, ಕಾಮಧೇನು ಆಗಿರ್ಬೋದು, ತಾಂಬೂಲ ಆಗಿರ್ಬೋದು, ನೀವು ನಿಜವಾಗ್ಲೂ ಮಾಡಿ, ನಾನು ಇಂದ್ರನ ಅಮರಾವತಿಯಿಂದ ಕಾಮಧೇನು ಆಗಿರ್ಬೋದು, ವಜ್ರಪೀಠ ಆಗಿರ್ಬೋದು, ಬಂಗಾರದ ಐರಾವತ ಇದನ್ನೆಲ್ಲ ನಿಜವಾಗ್ಲೂ ತರಿಸ್ತೀನಿ, ನೀವು ನಿಜವಾದನ್ನು ಇಟ್ಟು ಪೂಜೆ ಮಾಡಿ ಅಂತ ಹೇಳ್ತಾನಂತೆ. ಸೊ ಆ ತಕ್ಷಣ ಅರ್ಜುನ ಏನು ಮಾಡ್ತಾನೆ, ಒಂದು ಪತ್ರ ಬರೀತಾನೆ, ಓಲೆಯನ್ನು ಬರೆದು ಅದನ್ನು ಒಂದು ಬಾಣಕ್ಕೆ ಸೇರಿಸಿ ಆ ಬಾಣನ ಆಕಾಶದ ಕಡೆ ಬಿಡ್ತಾನಂತೆ, ಆಕಾಶದ ಕಡೆ ಹೇಳಿ ಅದನ್ನು ಪ್ರಹಾರ ಮಾಡ್ತಾನೆ. ಸೊ ಆ ಬಾಣ ಹೋಗ್ತಾ ಇರುತ್ತೆ, ಲೈಕ್ ವಾಯು ಅಲ್ಲೇ ಹೋಗ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ಇಂದ್ರ ಏನು ಮಾಡ್ತಿರ್ತಾನೆ, ಸೊ ತುಂಬ ಸಖೀರ್ ಜೊತೆ ಕೂತ್ಕೊಂಡು, ಹಾಗೆ ರಂಬೆ ಊರ್ವಶಿ ಇವ್ರ ಡ್ಯಾನ್ಸ್ನೆಲ್ಲ ನೋಡಿಕೊಂಡು ಸೋಮರಸನ ಕುಡ್ಕೊಂಡು ಎಂಜಾಯ್ ಮಾಡ್ಕೊಂಡು ನೋಡ್ತಾ ಡ್ಯಾನ್ಸ್ ಮಾಡ್ತಾ ಇರ್ತಾರಂತೆ. ಸೊ ಆ ಸಂದರ್ಭದಲ್ಲಿ ಹೋಗಿ ಅಲ್ಲಿದ್ದಂಥ ಒಂದು ಕಂಬಕ್ಕೆ ಈ ಬಾಣ ಹೊಡೆದು ಅಲ್ಲೇ ಬೀಳುತ್ತೆ. ಸೊ ಏನಿದು ಬಿದ್ದಿರ್ಬೋದು ಅಂತ ಬೃಹಸ್ಪತಿಗಳೆಲ್ಲ ಇಟ್ಕೊಂಡು ಸರಿ ನೋಡೋಣ ಅಂತ ಎಲ್ಲ ಓದ್ತಾ ಇರಬೇಕಾದ್ರೆ ಒಂದು ಮನವಿ ಇರುತ್ತೆ. ಅದು ಏನಂದರೆ, ನನ್ನ ತಾಯಿ ಈ ಥರ ಒಂದು ವ್ರತನ ಪೂರ್ಣ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಸೊ ಈ ವ್ರತ ಪೂರ್ಣ ಆಗಬೇಕು ಅಂತ ಅಂದರೆ, ನಿಮ್ಮಲ್ಲಿರುವಂತಹ ವಜ್ರಪೀಠ, ನಿಮ್ಮಲ್ಲಿರುವಂತಹ ಬಂಗಾರದ ಐರಾವತ, ಕಾಮಧೇನು ಇದೆಲ್ಲ ಕೊಟ್ಟು ಕಳಿಸಿದ್ರೆ ನನ್ನ ತಾಯಿಗೆ ತುಂಬ ಸಂತೋಷ ಆಗುತ್ತೆ, ಅವರ ವ್ರತ ಏನಿದೆ ಅದು ಸಂಪೂರ್ಣವಾಗಿ ಪೂರ್ಣ ಆಗುತ್ತೆ ಅಂತ ಎಲ್ಲ ಕೇಳ್ಕೊಂಡಿರುವಂಥದ್ದು ಒಂದು ಮನವಿಯಾಗಿರೋ ಪತ್ರ ಬರೆದಿರುತ್ತೆ. ಅದನ್ನು ನೋಡಿದ ಕೂಡಲೇ ತುಂಬ ಕೋಪ ಬರುತ್ತೆ ಇಂದ್ರನಿಗೆ, ನನ್ನ ಇದರಲ್ಲಿರುವಂಥ ನನ್ನ ಲೋಕದಲ್ಲಿರೋದು, ಭೂಲೋಕದಲ್ಲಿರೋದು ಯಾರೋ ಸಾಮಾನ್ಯ ಮನುಷ್ಯ ಕೇಳ್ತಿದ್ದಾನೆ ಅಂತ ಅಂದಾಗ ತುಂಬ ಕೋಪ ಬಂದು ಇವ್ರನ್ನ ಸುಮ್ಮನೆ ಫುಲ್ ಕೋಪ ಬಂದು ಏನು ಮಾಡ್ತಾರೆ, ಆ ಕ್ಷಣನೇ ಬೆಂಕಿ ಆಗಿರಬಹುದು, ವರುಣ ಆಗಿರ್ಬೋದು, ವಾಯು ಆಗಿರ್ಬೋದು, ಈ ಮೂರನ್ನು ಕರೆದ್ಬಿಟ್ಟು ಹೇಳ್ತಾರೆ, ಸೊ ಈ ಥರ ಒಂದು ಪತ್ರ ಬರ್ತಿದ್ದಾರೆ, ನೀವು ಹೋಗಿ ಅವನ ವಿರುದ್ಧ ಪ್ರಹಾರ ಮಾಡಿ, ಅವನ ವಿರುದ್ಧ ಪ್ರಹಾರ ಮಾಡಿ ಅಂತ ಎಲ್ಲ ಹೇಳ್ತಾರೆ, ಆರ್ಡರ್ ಮಾಡ್ತಾರೆ. ಸೊ ತಕ್ಷಣ ಹೋಗ್ತಾರೆ ಪ್ರಹಾರ ಮಾಡೋಕ್ಕೆ ಅಂತ ಹೊರಟಾಗ, ಇವನಲ್ಲಿದ್ದಂಥ ಬ್ರಹ್ಮಾಸ್ತ್ರನ ಬಳಸಿ ಆ ಮೂರನ್ನು ಕೂಡ ಈ ಅರ್ಜುನ ಬಂಧಿಸ್ತಾನೆ. ಸೊ ಆಗ ಬೇರೆ ಆಪ್ಷನ್ನೇ ಇಲ್ಲ ಇಂದ್ರನಿಗೆ, ಮೂರನ್ನು ಬಂಧಿಸಿದಾಗ ಈ ಮೂರು ಅವನಿಗೆ ಬೇಕಾಗಿರುತ್ತೆ. ಸೊ ಆಬ್ವಿಯಸ್ಲಿ ಇವನಿಗೆ ಬೇಕು ಅಂದಾಗ ಅರ್ಜುನ ಏನು ಕೇಳಿರ್ತಾನೆ ಅದನ್ನು ಕೊಡಲೇಬೇಕಾಗಿರತ್ತೆ. ಆಗ ನಿನಗೇನು ಬೇಕು ಹೇಳು, ನಾನು ಕೊಡ್ತೀನಿ ಅಂತ ಹೇಳಿದ ತಕ್ಷಣ ವಜ್ರಪೀಠ ಆಗಿರ್ಬೋದು, ಕಾಮಧೇನು ಆಗಿರ್ಬೋದು, ಐರಾವತ ಆಗಿರ್ಬೋದು, ಚಿನ್ನದ್ದು ಎಲ್ಲನೂ ರಿಯಲಾಗಿ ಕೊಟ್ಟು ಕಳಿಸ್ತಾರೆ. ಆಗ ಕುಂತಿ ದೇವಿಗೆ ತುಂಬ ಖುಷಿಯಾಗುತ್ತೆ, ನನ್ನ ಮಕ್ಕಳು ನನ್ನ ಮನಸ್ಸಲ್ಲಿರೋದನ್ನು ಅರ್ಥ ಮಾಡಿಕೊಂಡು, ಬಿಕಾಸ್ ಗಾಂಧಾರಿ ಚಿನ್ನದನ್ನಿಟ್ಟು ಅರಮನೆಯಲ್ಲಿ ವೈಧುರ್ಯದಿಂದ ಆಚರಿಸ್ತಾ ಇರ್ತಾರೆ. ಹೀಗೆ ಕುಂತಿ ದೇವಿ ಅತಿ ವೈಧುರ್ಯದಿಂದ ಯಾರೂ ಮಾಡೋಕ್ಕಾಗಿರಲ್ಲ, ಬಿಕಾಸ್ ವ್ರತ ಅಂತ ಅಂದರೆ ನಾವೇನೋ ಆರ್ಟಿಫಿಷಿಯಲ್ ಆಗಿ ಅಲ್ಟರ್ನೇಟಿವ್ ಇದಲ್ಲ ಇದು ಅಂತ ಹಿಟ್ಟು ಮಾಡ್ತೀವಿ, ಆದರೆ ಇಲ್ಲಿ ನಿಜವಾಗ್ಲೂ ಭೂಲೋಕಕ್ಕೆ ತರಿಸಿ ಮಾಡುವಂಥದ್ದಿದೆಯಲ್ಲ ದೇವಲೋಕದಿಂದ, ಇದನ್ನು ನೋಡಿ ತುಂಬಾ ಖುಷಿಯಾಗುತ್ತೆ. ಆ್ಯಂಡ್ ಅರ್ಜುನ ಮಕ್ಕಳಾದ ಅರ್ಜುನನ ಮೇಲೆ
ತುಂಬ ಹೆಮ್ಮೆ ವ್ಯಕ್ತಪಡಿಸ್ತಾರೆ. ಬಿಕಾಸ್ ನಾನು ಇಷ್ಟು ನೊಂದಿದ್ದೆ, ನನ್ನ ಕೈಲಿ ವ್ರತ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ದೆ, ಆದರೆ ನನ್ನ ಮಕ್ಕಳಾದ ಇವರು ನನ್ನ ವ್ರತ ಗಜಗೌರಿ ವ್ರತನ ಪೂರ್ಣಗೊಳಿಸಿದ್ದಾರೆ ಅಂತ ತುಂಬ ಖುಷಿಯಾಗ್ತಾರೆ. ಹೀಗೆ ಕುಂತಿ ತುಂಬ ಚೆನ್ನಾಗಿ ವ್ರತನ ನಿರ್ವಹಿಸ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ವ್ರತದ ಸಂಚಿಕೆ ನಿಮಗಿಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಇನ್ನಷ್ಟು ವ್ರತಗಳೊಂದಿಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ನಯಾ ಟಿವಿ. ಥ್ಯಾಂಕ್ ಯು.